ಖಂಡಿತ ಮೇಡಮ್, ನಿಮ್ಮ ಈ ಒಂದು ಕೆಲಸ, ನಿಮ್ಮ ಹಾಡುಗಳನ್ನು ನಾನು ಬಹಳ ಪ್ರೀತಿ ಇಟ್ಟು ರಾಗ ಸಂಯೋಜನೆ ಮಾಡಿ ಹಾಡಿದ್ದು ನನಗೆ ನೆನಪಿದೆ. ಬಹುಶಃ ನಿನ್ನೆಲ್ಲ ಮೊನ್ನೆ ಅದರ ಆ ಒಂದು ಕಾರ್ಯಕ್ರಮಕ್ಕೆ 2 ವರ್ಷ ತುಂಬಿತ್ತು ಅಂದ್ಕೊಂಡಿದ್ದೇನೆ. ಇವತ್ತೇನೋ ಫೇಸ್ಬುಕ್ ಓಪನ್ ಮಾಡುವಾಗ ನಡಪದಲ್ಲಿ ಆದಂತಹ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ತಮ್ಮ ಕಾರ್ಯಕ್ರಮ ಅದರಲ್ಲಿ ನಾನು ಭಾಗವಹಿಸಿದೆ. ಅದನ್ನು ಇವತ್ತು ನೋಡಿದಾಗ ನನಗೆ ಈ ಕಾರ್ಯಕ್ರಮ ನೆನಪಾಯಿತು. ನಿಜವಾಗಿ ಮರೀಲಿಕ್ಕೆ ಚಾನ್ಸ್ ಇಲ್ಲ, ಸಾಧ್ಯ ಇಲ್ಲ ಮೇಡಮ್. ಯಾಕೆಂದರೆ ನಮಗೆ ನಾವು ಹಾಡ್ತಾ ಇರ್ತೇವೆ, ಆದರೆ ಹೊಸ ಸಾಹಿತ್ಯಗಳನ್ನು ಕೊಟ್ಟು ನಮ್ಮ ಹತ್ರ ಹಾಡಿಸುವವರು ಬಹಳ ಕಡಿಮೆ. ಅಂಥದ್ರಲ್ಲಿ ನೀವು ಆ ಒಂದು ಕೆಲಸವನ್ನು ನಮ್ಗೆ ಕೊಟ್ಟಿದ್ದೀರಿ, ನಮ್ಮನ್ನು ಇನ್ನು ಜಾಸ್ತಿ ಚುರುಕುಗೊಳಿಸಿದ್ದೀರಾ ಅಂತ ಹೇಳ್ತಾ 2 ಲೈನನ್ನು ಹಾಡ್ತೇನೆ. ನಿಮ್ಮ ಸಾಹಿತ್ಯ ನನ್ನ ಕೈಯಲ್ಲಿಲ್ಲ ಮೇಡಮ್, ಇದರದನ್ನೇ ಹಾಡ್ತೇನೆ. ನನ್ನ ಇಷ್ಟದ ಭಾವಗೀತೆ ಇದು, ಒಂದು ಲೈಟ್ ಡಿಲೇ ಕೊಡ್ತೀನಿ. ಒಳಿತು ಮಾಡು ಮನಸ ನೀನಿರುದು 3 ದಿವಸ, ಒಳಿತು ಮಾಡು ಮನಸ ನೀನಿರುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುತ್ತು ಹಾಕುತ್ತಾರ, ಒಳಿತು ಮಾಡು ಮನಸ ನೀನಿರುದು 3 ದಿವಸ, ಒಳಿತು ಮಾಡು ಮನಸ ನೀನಿರುದು 3 ದಿವಸ. ಒಬ್ಬರನ್ನು ಒಬ್ಬರು ಪ್ರೀತಿಸಿಕೊಂಡು ಎಲ್ಲರೂ ಚೆನ್ನಾಗಿ ಬರ್ಕೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.